ಅನ್ನದಾತರ ಕಿಚ್ಚಿಗೆ ನಾಳೆ ಭಾರತ ಬಂದ್ ಆಗಲಿದೆ. ಭಾರತ ಬಂದ್ಗೆ ಕರ್ನಾಟಕದಲ್ಲೂ ಕೂಡ ಬೆಂಬಲ ದೊರೆತಿದ್ದು ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ಒಂದು ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ನಾಳಿನ ಭಾರತ ಬಂದ್, ಕರ್ನಾಟಕದಲ್ಲೂ ಕೂಡ ಭಾರಿ ಬೆಂಬಲ ದೊರೆತಿದೆ. ಮೊನ್ನೆ ಕರ್ನಾಟಕ ಬಂದ್, ನಾಳೆ ಭಾರತ ಬಂದ್, ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಭಾರತ ಬಂದ್ಗೆ ಭಾರಿ ಬೆಂಬಲ ದೊರೀತಾ ಇದೆ. ನಾಳೆ ರಸ್ತೆಗಿಳಿಯೋದಿಲ್ಲ ಓಲಾ ಉಬರ್ ಕ್ಯಾಬ್ಗಳು, ಅವರು ಕೂಡ ಬೆಂಬಲವನ್ನು ಘೋಷಣೆ ಮಾಡ್ತಾ ಇರೋದ್ರಿಂದ ವಾಹನಗಳನ್ನು ಸಂಚರಿಸೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ಅನ್ನದಾತರ ಕಿಚ್ಚಿಗೆ ನಾಳಿನ ಭಾರತ ಬಂದ್ ಕರೆ ಕೊಡಲಾಗಿದೆ. ಮೊನ್ನೆ ಕರ್ನಾಟಕ ಬಂದ್ ನಡೆದಿತ್ತು ಶನಿವಾರ, ಈಗ ಭಾರತ ಬಂದನ್ನು ಎದುರಿಸಬೇಕಾಗಿದೆ. ಕರ್ನಾಟಕದಲ್ಲೂ ಕೂಡ ಭಾರತ ಬಂದ್ಗೆ ಭಾರಿ ಬೆಂಬಲ ದೊರೀತಾ ಇದೆ. ಸೊ ನಾಳೆ ರಸ್ತೆಗಿಳಿಯೋದಿಲ್ಲ ಓಲಾ ಉಬರ್ ಕ್ಯಾಬ್ಗಳು. ಹಾಗಿದ್ರೆ ನಾಳಿನ ಭಾರತ್ ಬಂದ್ಗೆ ಕರ್ನಾಟಕ ವ್ಯಾಪಕ ಬೆಂಬಲವನ್ನ ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಗಡಿ ಬಂದ್ ಆಗತ್ತಾ? ನಾಳಿನ ಭಾರತ್ ಬಂದ್ಗೆ ಕರ್ನಾಟಕದಲ್ಲಿ ವ್ಯಾಪಕ ಬೆಂಬಲ ಸಿಕ್ಕಿದ್ದು, ಭಾರತದಲ್ಲಿ ಆ ಬಂದ್ ಯಾವ ರೀತಿಯಾಗಿರುತ್ತೆ, ಅದರ ಜೊತೆಗೆ ಬೆಂಗಳೂರಿನಲ್ಲಿ ಗಡಿ ಬಂದ್ ಮಾಡಿಕೊಳ್ಳಲಾಗುತ್ತಾ, ನಾಳೆ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಏನೆಲ್ಲ ಸಮಸ್ಯೆಗಳು ಆಗಬಹುದು, ಯಾರೆಲ್ಲ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ, ನಾಳೆ ಬೆಂಗಳೂರಿನಲ್ಲಿ ತಟ್ಟಲಿದೆಯಾ ಪ್ರತಿಭಟನೆಯ ಬಿಸಿ, ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಸಂಚಾರ ನಾಳೆ ಇರುತ್ತಾ ಇರೋದಿಲ್ವಾ, ಹಾಗಾದ್ರೆ ಟೋಲ್ಗಳಲ್ಲಿ ನಾಳೆ ಯಾವ ರೀತಿಯ ಪರಿಸ್ಥಿತಿ ಇರುತ್ತೆ ಅನ್ನೋದ್ರ ಕಂಪ್ಲೀಟ್ ಚಿತ್ರಣವನ್ನ ನಿಮಗೆ ಮಾಹಿತಿಯನ್ನ ಕೊಡ್ತಿದ್ದೀವಿ ಪಬ್ಲಿಕ್ ಟಿವಿಯಲ್ಲಿ. ಇನ್ನು ರೈತರ ಭಾರತ್ ಬಂದ್ಗೆ ಜನರು ಮಿಶ್ರ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರು ಬೇಡ ಅಂತಿದ್ದಾರೆ, ಇನ್ನು ಕೆಲವರು ಬೇಕು ಅಂತಿದ್ದಾರೆ. ಭಾರತ್ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಜನರನ್ನು ನಮ್ಮ ಪ್ರತಿನಿಧಿ ನಂದಿನಿ ಮಾತನಾಡಿಸಿದ್ರು. ಜನ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಕೃಷಿ ಮಸೂದೆಗಳನ್ನು ವಿರೋಧಿಸಿ ರೈತ ಪ್ರತಿಭಟನೆಗೆ ಬಂದ್ಗೆ ಕರೆ ನೀಡಿದೆ. ಹಾಗಾದರೆ ಕೆಎಸ್ಆರ್ಟಿಸಿ ಚಿತ್ರಣ ನೀವು ನೋಡೋದಾದರೆ, ಕೆಎಸ್ಆರ್ಟಿಸಿಯಲ್ಲಿ ಎಂದಿನಂತೆ ಬಸ್ಗಳ ಸಂಚಾರ ಇರುತ್ತೆ. ಅಧಿಕೃತವಾಗಿ ಸಾರಿಗೆ ಇಲಾಖೆಯಿಂದ ಸ್ಪಷ್ಟನೆ ಸಿಕ್ಕಿದೆ, ಯಾವುದೇ ಕಾರಣಕ್ಕೂ ನಾಳೆ ಬಂದ್ ಮಾಡಲ್ಲ ಅಂತ ಹೇಳಿ. ಹಾಗಾಗಿ ಇದೇ ರೀತಿ ಜನರು ಓಡಾಟ ಸಲಹ ಇರುತ್ತೆ. ರೈತರು ಖುದ್ದು ನಮ್ಮ ಜೊತೆ ಓಡಾಡ್ತಿದ್ದಾರೆ, ಅವ್ರನ್ನೇ ಕೇಳಬೇಡೋಣ. ಸೊ ಬಸ್ಗಳನ್ನು ನಾಳೆ ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಇಲ್ಲ ಅವ್ರಿಗೆ. ಆದರೆ ನಾಳೆ ರೈತರಿಗಾಗಿ ನಡೀತಿರುವಂತಹ ಬಂದಿದ್ದು, ಸೊ ಎಂದಿನಂತೆ ಅಂಗಡಿ ಮುಂಗುಟ್ಟುಗಳನ್ನು ತೆಗಿತಾರೆ. ಇಲ್ಲೊಬ್ರು ಬರ್ತಿದ್ದಾರೆ, ಅವ್ರನ್ನೇ ಖುದ್ದು ಕೇಳೋಣ. ಸರ್ ನಮಸ್ತೆ, ನಾಳೆ ರೈತರಿಗೋಸ್ಕರ ಬಂದಿದೆ, ನಿಮ್ಮ ಪ್ರಕಾರ ಬಸ್ ನಿಲ್ಲಿಸಬೇಕಾ ಸರ್? ನಿಲ್ಲಿಸಿದ್ರೆ ಸ್ಟ್ರೈಕ್ ಅದು ಅಲ್ವಾ? ಎಲ್ಲ ಮಾಮೂಲಂತೆ ಓಡಾಡಿದ್ರೆ ಸ್ಟ್ರೈಕ್ ಎಲ್ಲ ಆಗುತ್ತೆ, ಅದು ಬಂದ್ ಆಗ್ಲೇಬೇಕದು. ಯಾಕೆ ಸರ್? ಯಾಕೆ ಅಂದ್ರೆ ರೈತರಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ, ರೈತರಿಗೆ ಅನುಕೂಲ ಆಗ್ಬೇಕು ಅಂದ್ರೆ ಬಂದ್ ಮಾಡ್ಬೇಕು. ನಿಮ್ಗೆ ನಮಗೂ ಅದೇ ಕಾಣ. ಹೌದು, ತೊಂದರೆ ಆಗುತ್ತೆ ಅಂದ್ರೆ ಅದನ್ನ ಅಂತಸ್ಕೊಂಡು ಹೋಗ್ಬೇಕು. ನಮ್ಮ ರೈತರಿಗೆ ಯಾರಾದ್ರೂ ಸರ್ಕಾರದ ವತಿಯಿಂದ ಒಳ್ಳೇದನ್ನು ಕಾಣ್ಬೇಕು. ಸುಮ್ಮನೆ ರೈತರ ಹೆಸರು ಹೇಳಿ ಏನೇನೋ ಮಾಡ್ತಾರೆ, ಅದೂ ನಡೀಬಾರ್ದು. ಈಗ ರೈತರ ಸಂಘದಲ್ಲೂ ಅವು ಬಹಳ ನಡೀತವೆ, ರೈತರ ಸಂಘದಲ್ಲಿ ಅವೆಲ್ಲ ನಡೀಬಾರ್ದು, ರೈತರಿಗೆ ಒಳ್ಳೇದಾಗಬೇಕು. ಸರ್ ನಿಮ್ಮ ಪ್ರಕಾರ ನಾಳೆ ರೈತರಿಗೋಸ್ಕರ ಬಂದಿದೆ, ಬಸ್ಗಳು ನಿಲ್ಬೇಕಾ? ಇಲ್ಲ ಮ್ಯಾಮ್, ಖಂಡಿತ ನಿಲ್ಬಾರ್ದು ಮೇಡಮ್. ತುಂಬಾ ತೊಂದರೆ, ಜನಗಳಿಗೆ ತೊಂದರೆ ಮಾಡ್ತಾರೆ. ಸುಮ್ಮನೆ ಡೈಲಿ ಯಾವಾಗಲೂ ವಾರ ವಾರನೂ ಬರೀ ಸ್ಟ್ರೈಕು ಸ್ಟ್ರೈಕು ಅಂದ್ಕೊಂಡೇ ಬರ್ತಾ ಇದ್ದಾರೆ. ಸುಮ್ಮನೆ ಜನಗಳಿಗೆ ವ್ಯಾಪಾರಸ್ಥರೇ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ಕ್ಯಾಬ್ ಡ್ರೈವರ್ಗಳಿಗೂ ತೊಂದರೆ ತುಂಬಾ. ಈಗಿನ ಪರಿಸ್ಥಿತಿ ನಿಮಗೆ ಗೊತ್ತಲ್ಲ ಹೆಂಗೆ ಅಂತ, EMI ಕಟ್ಟಕ್ಕೂ ಪ್ರಾಬ್ಲಮ್ ಆಗಿದೆ. ಅಂತ ಪರಿಸ್ಥಿತಿನಲ್ಲಿ ಇವ್ರು ಬರೀ ಸ್ಟ್ರೈಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಸೊ ಮಿಶ್ರ ಪ್ರತಿಕ್ರಿಯೆ ಬರ್ತಿದೆ, ಒಂದ್ ಕಡೆ ಹೇಳ್ತಾರೆ ಬಂದ್ ರೈತರಿಗೋಸ್ಕರ ಮಾಡಬೇಕು ಅಂತ ಹೇಳಿ, ಖುದ್ದು ಸಾರ್ವಜನಿಕರು ಪ್ರಯಾಣಿಕರನ್ನ ಮಾತಾಡಿಸಿದೀವಿ, ಅವ್ರದೇ ಸ್ವಂತ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಆಟೋ ಚಾಲಕರಿದ್ದಾರೆ, ಅವ್ರನ್ನೇ ಕೇಳೋಣ. ಸರ್ ಇತ್ತೀಚೆಗೆ ಬಂದ್ ಜಾಸ್ತಿ ಆಗ್ತಿದೆ, ನಾಳೆ ರೈತರಿಗೋಸ್ಕರ ಬಂದ್ ಅಂತ ಹೇಳ್ತಿದ್ದಾರೆ, ನಿಮ್ಗೆ ಅನ್ಸುತ್ತೆ ಸರ್ ಆಟೋ ಓಡಿಸ್ಬೇಕು ಬೇಡ ಅನ್ಸುತ್ತೆ? ಈ ಕರೋನಾ ಟೈಮಲ್ಲಿ ಓಡಿಸ್ಬೇಕು ಅನ್ನುತ್ತೆ ಮೇಡಮ್. ಮನೆಯ ಪರಿಸ್ಥಿತಿ ಆ ಥರ ಇದೆ, ಸಂಪಾದನೆ ಇಲ್ಲ, ಓಡಿಸ್ಲೇಬೇಕು ಮೇಡಮ್. ರೈತರಿಗೋಸ್ಕರ ಒಂದಿನ ಬಂದ್ ಅಂತಾರೆ ಸರ್, ಬಸ್ಗಳು ನಿಲ್ಲಿಸ್ಬೇಕು ಅನ್ಸುತ್ತೆ? ಅದೇ, ಬಸ್ಗಳು ನಿಲ್ಲಿಸ್ಬೇಕು ರೈತರಿಗೋಸ್ಕರ. ಸಮಯ ಸಂದರ್ಭ ಆ ಥರ ಇದೆ ಮೇಡಮ್, ಎಲ್ಲ ಮಾಡಬೇಕು. ಒಬ್ರು ಓಡಿಸೋದು, ಒಬ್ರು ನಿಲ್ಸೋದು, ಟ್ಯಾಕ್ಸಿ ಓಡುತ್ತೆ, ಆಟೋ ಓಡುತ್ತೆ, ಕ್ಯಾಬ್ ಓಡುತ್ತೆ, ಟ್ರೈನ್ ಓಡುತ್ತೆ, ಎಲ್ಲ ನಿಲ್ಸರ್ ಎಲ್ಲ ನಿಲ್ಸರ್. ನಮಗೂ ನಾವು ಸಪೋರ್ಟ್ ಮಾಡ್ತೀವಿ, ಒಬ್ರು ಓಡಿಸಿ ಒಬ್ರು ಇದಾದ್ರೆ ನಮಗೂ. ಸೊ ಬಂದ್ ಅಂತ ಅಂದ್ರೆ ಯಾವ ರೀತಿ ಇರಬೇಕು ಅಂದ್ರೆ, ಒಬ್ರು ಓಡಿಸೋದು ಮತ್ತೊಬ್ರು ನಿಲ್ಸೋದಲ್ಲ. ಈ ಕಮರ್ಷಿಯಲ್ ಮಳಿಗೆಗಳಿರ್ಬೋದು, ಒಬ್ರು ಓಪನ್ ಮಾಡಿಬಿಟ್ರೆ ಕಮರ್ಷಿಯಲ್ ಎಲ್ಲವೂ ಸಹ ಬೂಮ್ ಆಗ್ಬಿಡುತ್ತೆ. ನಾಳೆ ಅಂತೂ ಅಧಿಕೃತವಾಗಿ ಯಾವುದೇ ಆಟೋ ಸಂಘಟನೆಗಳಾಗ್ಲಿ, ಯಾವುದೇ ಸಾರಿಗೆ ಇಲಾಖೆಯಿಂದಾಗ್ಲಿ ಬಸ್ ನಿಲ್ಲುತ್ತೆ ಅಂತಿಲ್ಲ. ಬದಲಾಗಿ KSRTC ಬಸ್ ನಿಲ್ದಾಣ ಇದೇ ರೀತಿ ಯಥಾಸ್ಥಿತಿಯಲ್ಲಿ ಬಸ್ಗಳ ಸಂಚಾರಕ್ಕೆ ಅನುಕೂಲ ಇರುತ್ತೆ. ಆಟೋದವರು ಸಹ ತಾವು ಬೆಂಬಲ ಕೊಡ್ತೀವಿ, ಆದರೆ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಬಿಟ್ರೆ ಭಯ ಆಗುತ್ತೆ. ಆದರೆ ಎಲ್ಲರೂ ನಿಲ್ಲಿಸ್ತಾರೆ ಅಂದರೆ ರೈತರಿಗಾಗಿ ನಾವೇ ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ. ಇನ್ನು KSRTC ಬಸ್ ನಿಲ್ದಾಣದಲ್ಲಿರುವಂತಹ ವಾಣಿಜ್ಯ ಚಟುವಟಿಕೆಯೂ ಸಹ ನಾಳೆ ಎಂದಿನಂತೆ ನಡೆಯುತ್ತೆ. ಹಾಗಾಗಿ ನೀವು ಗಮನಿಸೋದಾದರೆ ಬಹುತೇಕ ಶೇಕಡ
90% ಭಾಗ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಚಟುವಟಿಕೆಗಳು ಎಂದಿನಂತೆ ನಡೆಯುತ್ತೆ. ಆದರೆ 10% ಅಂದರೆ ಶೇಕಡ 10% ಮಾತ್ರ ವ್ಯತ್ಯಯ ಕಾಣುವಂತಹ ಸಾಧ್ಯತೆ ದಟ್ಟವಾಗಿದೆ. ಬೆಂಗಳೂರಿನ ಕ್ಯಾಮರಾ ಕಿರಣ್ ಜೊತೆ ನಂದಿನಿ, ಪಬ್ಲಿಕ್ ಟಿವಿ. ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರನ್ನ ಮಾತನಾಡಿಸಿದ್ರೆ ಒಂದು ದಿನ ಬಂದ್ ಹಿನ್ನೆಲೆಯಲ್ಲಿ ಕಷ್ಟ ಆದರೂ ಪರವಾಗಿಲ್ಲ, ರೈತರಿಗೆ ನ್ಯಾಯ ಸಿಗಬೇಕು ಅನ್ನೋದು ಅವರ ಅಭಿಪ್ರಾಯ. ಇನ್ನು ವಾಣಿಜ್ಯ ಮಳಿಗೆಗಳು, ವ್ಯಾಪಾರಿಗಳು ಕೂಡ ಬೆಂಬಲವನ್ನು ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ನಾಳೆ ವಾಣಿಜ್ಯ ಮಳಿಗೆಗಳು ಕೂಡ ಬಂದ್ ಆಗಲಿವೆ. ಈ ಸಂಬಂಧಿತವಾಗಿ ಮೆಜೆಸ್ಟಿಕ್ನಲ್ಲಿ ನಮ್ಮ ಪ್ರತಿನಿಧಿ ಭಾರತ್ ಬಂದ್ ಬೇಕಾ ಬೇಡವಾ ಅಂತ ಮಾತನಾಡಿಸಿದಾಗ ಏನು ಹೇಳಿದ್ದಾರೆ ಜನ ನೋಡೋಣ. ಮಸೂದೆ ವಿರುದ್ಧ ಈಗಾಗಲೇ ದೇಶಾದ್ಯಂತ ಬಂದ್ಗೆ ಕರೆ ನೀಡಲಾಗಿದೆ. ಬೆಂಗಳೂರಿಗೆ ಹೃದಯ ಭಾಗ ಅಂದ್ರೆ ಮೆಜೆಸ್ಟಿಕ್, ಮೆಜೆಸ್ಟಿಕ್ ನಲ್ಲಿ ಸಾರಿಗೆ ನಿಂತುಬಿಟ್ರೆ ಎಲ್ಲ ನಿಂತ ಹಾಗೇನೆ. ಬಹುತೇಕ BMTC ಬಸ್ ನಿಲ್ದಾಣದ ಚಿತ್ರಣ ನಾಳೆ ಹೀಗೆ ಇರುತ್ತೆ. ಖುದ್ದು ಡ್ರೈವರ್ನ ಕೇಳ್ಬಿಡೋಣ, ಅವ್ರಿಗೆ ಏನನ್ಸುತ್ತೆ ಅಂತ ಹೇಳಿ. ನಾಳೆ ಭಾರತ್ ಬಂದ್ ಕರೆದಿದ್ದಾರೆ ಸರ್ ರೈತರಿಗೋಸ್ಕರ, ನಿಮ್ಗೇನನ್ಸುತ್ತೆ ಬಸ್ ನಿಲ್ಲಿಸ್ಬೇಕಾ? ಬಸ್ ನಿಲ್ಲಿಸಿದ್ರು ಒಳ್ಳೇದು ಅಂತಾರೆ ಜನಗಳು. ಆ ಜನದ ಇಲ್ಲಿ ಯಾವಾಗ ಕೊರೋನಾ ಬಂದಿದೆ, ಆಲೆ 5-6 ತಿಂಗಳಿಂದ ಎಲ್ಲ ನಷ್ಟದಲ್ಲಿದ್ದಾರೆ. ಬಸ್ ಈಗ ನಿಲ್ಲಿಸ್ಬಿಟ್ರೆ ಪಾಪ ಬಡವರ್ಗರಿಗೆ ಕೆಲಸಕ್ಕೆ ಹೋಗೋಕೆ ತೊಂದರೆ ಆಗುತ್ತೆ, ನಡೆದ್ರೆ ಪಾಪ ಅನುಕೂಲ ಆಗುತ್ತೆ ಅವ್ರಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ನೀವಂತೂ ಗಾಡಿ ಓಡಿಸ್ತೀರಿ ನಾಳೆ? ನಾವು ಓಡಿಸ್ಲೇಬೇಕು ಮೇಡಮ್, ನಾವು ಡ್ಯೂಟಿ ಮಾಡಲೇಬೇಕು. ನಮ್ಮ ಡ್ಯೂಟಿ ನಾವು ಮಾಡಲೇಬೇಕು. ಜನಕ್ಕೆ ಕರೋನಾ ಸಮಸ್ಯೆ ಇದೆ ಅಂತ ಹೇಳ್ತಾರೆ, ಜನರನ್ನು ಕೇಳೋಣ. ಮೇಡಮ್, ನಾಳೆ ಭಾರತ್ ಬಂದಿದೆ ರೈತರಿಗೋಸ್ಕರ, ನಿಮಗೇನನ್ಸುತ್ತೆ ಬಸ್ ಓಡಬೇಕಾ ನಿಲ್ಬೇಕಾ? ಅವ್ರಿಗೋಸ್ಕರ ತಾನೇ ಇರೋದು, ಮಾಡಬೇಕು. ಸೊ ರೈತರಿಗೋಸ್ಕರ ಒಂದಿನ ನಿಂದಲಿ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ ಮೇಡಮ್, ಏನನ್ಸುತ್ತೆ ರೈತರಿಗೋಸ್ಕರ ಒಂದಿವಸ ಬಸ್ ನಿಲ್ಬೇಕಾ? ಹಾಂ, ನಿಲ್ಬೇಕು ಮೇಡಮ್. ರೈತರಿಗೋಸ್ಕರ, ನಮಗೋಸ್ಕರ ಅವ್ರು ಓಡಾಡ್ತಾರೆ, ಎಲ್ಲ ಮಾಡ್ತಾ ಇರೋದು, ನಿಲ್ಬೇಕು ಬಸ್. ಸೊ ಖಾಸಗೀಕರಣ ಆಗ್ಬಿಟ್ರೆ ಕೃಷಿ ಸಾಕಷ್ಟು ಸಮಸ್ಯೆ ಆಗುತ್ತೆ, ಹಾಗಾಗಿ ಬಸ್ ಒಂದಿನ ನಿಲ್ಲಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಕಂಡಕ್ಟರ್ನ ಕೇಳೋಣ ಮೇಡಮ್, ಬಂದ್ ಬಂದು ಯಾವಾಗ್ಲೂ ನಾಳೆನೂ ರೈತರಿಗೋಸ್ಕರ ಬಂದಿದೆ, ನಾಳೆ ಬಸ್ ನಿಲ್ಬೇಕಾ? ಅಲ್ಲ, ನಿಲ್ಬೇಕು ಅಂತಲ್ಲ, ಕೆಲವು ಪರಿಸ್ಥಿತಿಯಿಂದ ಹಂಗಾಗುತ್ತೆ ಅಷ್ಟೇನೆ. ನಿಲ್ಲೇಬೇಕು ಅಂತೇನಿಲ್ಲ, ಪರಿಹಾರ ಬೇಗ ಸಿಗಾದ್ರೆ ಅವ್ರಿಗೂ ಎಲ್ಲರಿಗೂ ಒಳ್ಳೇದಲ್ವಾ? ರೈತರು ಅಂತಂದ್ರೆ ಎಲ್ಲರಿಗೂ ಬೇಕು, ಮೇಯ್ನ್ ಅವರೇ ಅಲ್ವಾ? ಹಂಗಾಗಿರೋದ್ರಿಂದ ಅವ್ರ ಕಷ್ಟನ ನಾವು ಸ್ವಲ್ಪ ಸ್ಪಂದಿಸ್ಬೇಕು ತಾನೆ. ರೈತರು ಅಂದ್ರೇನೆ ಜೀವನ, ಹಾಗಾಗಿ ರೈತರಿಗಾಗಿ ನಿಂತ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಿದ್ದಾರೆ. ಸರ್, ನಿಮ್ಗೇನನ್ಸುತ್ತೆ ನಾಳೆ ರೈತರು ಬಂದ್ ಕರೆ ಕೊಟ್ಟಿದ್ದಾರೆ, ಬಸ್ಗಳು ನಿಲ್ಲಬೇಕಾ? ನಿಂತ್ರೆ ಒಳ್ಳೇದೇ ಮೇಡಮ್, ರೈತರಿಗೋಸ್ಕರ ನಿಂತ್ರೆ ಒಳ್ಳೇದು. ನಿಮ್ಮ ಇಡೀ ಜೀವನ ನಡೀತಾ ಇರೋದೇ ರೈತರ ಒಂದು ಪರಿಶ್ರಮದಿಂದ. ಇಡೀ ಜೀವನ ರೈತರಿಂದ ನಡೆಯುತ್ತೆ, ಹಾಗಾಗಿ ಬಂದ್ ಆದ್ರೆ ಬೆಸ್ಟ್ ಅಂತ ಹೇಳ್ತಿದ್ದಾರೆ. ಒಂದ್ ಕಡೆ ನೀವು ಬಸ್ ಒಳಗಿನ ಚಿತ್ರಣವನ್ನ ನೋಡ್ಬಿಟ್ರಿ, ಮತ್ತೊಂದ್ ಕಡೆ ನೀವು ನೋಡೋದಾದ್ರೆ ಕಂಪ್ಲೀಟ್ ಆಗಿ ಹೊರಭಾಗಕ್ಕೆ ಬಂದಾಗ ಕಮರ್ಷಿಯಲ್ ಆಕ್ಟಿವಿಟಿಗಳು ನಡೆಯುತ್ತೆ. ಕಮರ್ಷಿಯಲ್ ಆಕ್ಟಿವಿಟಿ ಎಂದಿನಂತೆ ಇರುತ್ತೆ ಅನ್ನುವಂತಹ ಮಾಹಿತಿ ಇದೆ. ಖುದ್ದು ಅವ್ರನ್ನೇ ಕೇಳ್ಬಿಡೋಣ. ಈಗಾಗಲೇ ಸರ್ ರೈತರು ಬಂದ್ಗೆ ಕರೆ ಕೊಟ್ಟಿದ್ದಾರೆ, ನಾಳೆ ನೀವು ಅಂಗಡಿ ಕ್ಲೋಸ್ ಮಾಡ್ತೀರಾ ಓಪನ್ ಮಾಡ್ತೀರಾ? ಎಲ್ಲ ಬಂದಾದ್ರೆ ನಾವು ಕ್ಲೋಸ್ ಮಾಡ್ತೀವಿ. ರೈತರಿಗೋಸ್ಕರ ಪ್ರತಿಭಟನೆ, ನಿಮ್ಗೇನನ್ಸುತ್ತೆ ಬಂದ್ ಮಾಡ್ಬೇಕನ್ಸುತ್ತಾ? ಹ್ಞೂ, ರೈತರಿಗೋಸ್ಕರ ಬಂದ್ ಮಾಡಲೇಬೇಕು. ಈಗ ನಮ್ಗೆ ಅನ್ನ ಕೊಟ್ಟು ನಮಗೋಸ್ಕರ ಈ ಬೆಂಗಳೂರಲ್ಲಿರೋರಿಗೋಸ್ಕರ ಹಳ್ಳಿ ಕಡೆ ಬಿಸಿಲು ನೆಳ್ಳು ಅಂದೇ ದುಡ್ದು ಅವ್ರು ಒಂದು ತೂಟ ಮಾಡಿ ನಮಗೆಲ್ಲ ಬೆಳೆದು ನಮಗೆಲ್ಲ ಒಂದು ಆಹಾರ ಕೊಟ್ಟಿರ್ತಾರೆ, ಅವ್ರಿಗೋಸ್ಕರ ಅವ್ರಿಗೆ ಅನ್ಯಾಯ ಆಯ್ತಾ ಅಂದಾಗ ನಾವು ಅದಕ್ಕೆ ಸಪೋರ್ಟ್ ಮಾಡಲೇಬೇಕು. ರೈತರಿಗಾಗಿ ನಡೆಯುವಂತಹ ಹೋರಾಟ ಯಾವಾಗಲೂ ಯಶಸ್ವಿ ಆಗಬೇಕು, ಯಾಕೆ ಅಂದ್ರೆ ತಾವು ಹಸಿವಿನಲ್ಲಿದ್ದು ಬಿಸಿಲಲ್ಲಿದ್ದು ನಮಗೆ ಊಟ ಆಗ್ತಾರೆ. ಹಾಗಾಗಿ ರೈತರಿಗೋಸ್ಕರ ಎಲ್ಲರೂ ಬಂದ್ ಮಾಡಿದ್ರೆ ನಾವು ಬಂದ್ ಮಾಡೋಕ್ಕೆ ಸಿದ್ಧ ಅಂತ ವ್ಯಾಪಾರಸ್ಥರು ಹೇಳ್ತಿದ್ದಾರೆ. ಒಂದ್ ಕಡೆ ಹೋಟೆಲ್ನವ್ರು ಇದಾರೆ, ಹೋಟೆಲ್ನವರು ಹಾಗೆ ಹೇಳ್ತಿದ್ದಾರೆ. ಮಗದೊಂದು ಕಡೆ ಬಸ್ ಓಡಿಸಿದ್ರೆ ಒಳಿತು, ಬಸ್ ಇಲ್ಲ ಅಂದ್ರೆ ಜನರಿಗೆ ತೊಂದರೆ ಆಗುತ್ತೆ ಅಂತ ಚಾಲಕರು ಹೇಳಿದ್ರೆ ಕಂಡಕ್ಟರ್ ರೈತರಿಗೋಸ್ಕರ ಒಂದ್ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಬಂದ್ ಮಾಡಿಬಿಟ್ರೆ ಎಫೆಕ್ಟಿವ್ ಆಗಿರುತ್ತೆ, ಜನಕ್ಕೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. BMTCಯಲ್ಲೂ ಸಹ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಆದರೆ ನಾಳಿನ ಪರಿಸ್ಥಿತಿ ಅಂತ ಯಥಾಸ್ಥಿತಿಯಲ್ಲಿ ನೋಡೋದಾದ್ರೆ ಸಾರಿಗೆ ವ್ಯವಸ್ಥೆ ಸಿಕ್ಕೇ ಸಿಗುತ್ತೆ. ಬೆಂಗಳೂರಿನ ಕ್ಯಾಮರಾ ಕಿರಣ್ ಜೊತೆ ನಂದಿನಿ, ಪಬ್ಲಿಕ್ ಟಿವಿ.